ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಅದೇನಪ್ಪ ಅಂದ್ರೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ದೇಶ ಸುತ್ತೋದಕ್ಕೆ ಎಲ್ಲರ ಕೈಯಿಂದ ಆಗಲ್ಲ, ಈ ಬ್ಯುಸಿ ಲೈಫಲ್ಲಿ ಟೈಮ್ ಕೂಡ ಸಿಗಲ್ಲ ಬಿಡಿ. ಆದ್ರೆ ಕೋಶ ಅನ್ನೋದು ಇದೆಯಲ್ಲ, ಅದನ್ನಾದ್ರೂ ಓದಬಹುದು ತಾನೆ. ಅದಕ್ಕೆ ಅಂತಾನೆ ಸರ್ಕಾರ ನಗರದ ಅಲ್ಲಲ್ಲಿ ಗ್ರಂಥಾಲಯ ಸ್ಥಾಪನೆ ಮಾಡುತ್ತೆ. ಆದ್ರೆ ಇಂತಹ ಸರಸ್ವತಿಯ ಜ್ಞಾನ ಭಂಡಾರ ಅನ್ನೋ ಲೈಬ್ರರಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡುವಲ್ಲಿ ಸಂಬಂಧಪಟ್ಟವರು ಸಂಪೂರ್ಣ ವಿಫಲರಾದ್ರೆ ಏನನ್ ಬೇಡ ಹೇಳಿ. ಅಷ್ಟಕ್ಕೂ ಇಂತಹ ಸಮಸ್ಯೆ ಕಂಡು ಬಂದಿರುವುದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಾಲಚಕ್ರ ಉರುಳ್ತಾ ಇರುವಂತೆ ಇಂದಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ದಾವಂತದ ಬದುಕು ಸಾಮಾನ್ಯವಾಗಿ ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಯಾರ ಬಳಿಯೂ ಟೈಮ್ ಇರೋದಿಲ್ಲ, ಜೊತೆ ಜೊತೆಗೆ ಕೆಲಸವಂತೂ ಇಲ್ಲವೇ ಇಲ್ಲ, ಆದ್ರೂ ತುಂಬಾ ಬ್ಯುಸಿ ಆಗಿರ್ತಾರೆ. ಅಷ್ಟಕ್ಕೂ ನಾವು ಹೇಳ ಹೊರಟಿರುವುದು ಜ್ಞಾನ ಭಂಡಾರವೆಂದೇ ಕರೆಸಿಕೊಂಡು ಗ್ರಂಥಾಲಯದ ಬಗ್ಗೆ. ಸಾರ್ವಜನಿಕ ಲೈಬ್ರರಿ ಅನ್ನೋದು ಹಲವರ ಜೀವನದ ಒಂದು ಭಾಗವಾಗಿರುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರ ದಿನನಿತ್ಯದ ಬದುಕಿನಲ್ಲಿ ಗ್ರಂಥಾಲಯ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಅದರಲ್ಲೂ ಪುಸ್ತಕ ಓದಿನ ಗೀಳು ಹತ್ತಿಕೊಂಡ್ರೆ ಅದರಿಂದ ಹೊರಬರುವುದು ತುಂಬಾನೇ ಕಷ್ಟ. ಆ ಪುಸ್ತಕಗಳು ಬದುಕಿಗೆ ಒಂದು ದಾರಿದೀಪವಾಗುತ್ತೆ. ಆದ್ರೆ ಕದ್ರಿಯಲ್ಲಿರೋ ನಗರ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಕದ್ರಿ ಶಾಖೆಯ ಸ್ಥಿತಿ ನೋಡಿದ್ರೆ ಭಯದ ಜೊತೆ ಅಸಹ್ಯ ಉಂಟಾಗುತ್ತೆ. ದಿನನಿತ್ಯ ಹಲವಾರು ಮಂದಿ ಬಂದು ಪುಸ್ತಕ ಓದಿ ಹೋಗುವ ಜಾಗ. ಆದ್ರೆ ಒಮ್ಮೆ ಈ ಲೈಬ್ರರಿ ನೋಡಿದ್ರೆ ನಾವು ಅಪ್ಪಿ ತಪ್ಪಿ ಭೂತ ಬಂಗಲೆಯೊಳಗೆ ಬಂದು ಬಿಟ್ಟಿವೋ ಅನ್ಸಿಬಿಡುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ, ಯಾವುದೇ ನಿರ್ವಹಣೆ ಇಲ್ಲ. ಏನು ಪರಿಸರ ಅಷ್ಟು ಉಳಿಸಿಕೊಳ್ಳಲಿಕ್ಕೆ ಟ್ರೈ ಮಾಡುವುದಿಲ್ಲ. ಇಷ್ಟು ಒಳ್ಳೆ ಮರಗಳೆಲ್ಲ ಉಂಟು, ಇದನ್ನೊಂದು ಚಂದ ಕಾಂಪೌಂಡ್ ಎಲ್ಲ ಹಾಕಿ, ಒಂದು ಬಂದವರಿಗೆಲ್ಲ ಒಂದು ಬೆಂಚು ಎಲ್ಲ ಹಾಕಿ ಕೂತುಕೊಂಡು ಹೊರಗೆ ಓದಲಿಕ್ಕೆ ಆಗುವ ಹಾಗೆ ಮಾಡ್ಬೋದು. ಯಾಕೆಂದರೆ ಇದು ಎಲ್ಲ ತುಂಬ ಎಜುಕೇಟೆಡ್ ಏರಿಯಾದಲ್ಲಿ ಉಂಟು, ಸೆಂಟ್ರ್ ಆಫ್ ದಿ ಸಿಟಿ. ಆದ್ರೇನು ಇಲ್ಲಿ ತುಂಬ ಪ್ರೋಗ್ರೆಸ್ ಆಗಲಿಲ್ಲ. ಇನ್ನು ಹೊರಗಡೆ ಹಾಕಿರೋ ಕಲ್ಲು ಬೆಂಚುಗಳ ಮೇಲೆ ಕುಳಿತುಕೊಂಡು ಓದೋಣ ಅಂದ್ರೆ ಅಲ್ಲೂ ಸರಿಯಾದ ವ್ಯವಸ್ಥೆಗಳಿಲ್ಲ. ಇಲ್ಲಿ ದಿನನಿತ್ಯ ಬರುವ ಓದುಗರನ್ನ ಸ್ವಾಗತ ಮಾಡೋದು ಮದ್ಯದ ಖಾಲಿ ಬಾಟಲ್ಗಳು. ಇನ್ನು ನಗರದ ಹೃದಯ ಭಾಗದಲ್ಲಿರೋ ಲೈಬ್ರರಿಯ ಸ್ಥಿತಿ ಹೀಗಾದ್ರೆ ಹೇಗೆ ಅನ್ನುವ ಪ್ರಶ್ನೆ ಓದುಗರದ್ದು. ನಾನು ರೆಗ್ಯುಲರ್ ಬಂದು ಇಲ್ಲಿ ಲೈಬ್ರರಿಗೆ ಬರ್ತೇನೆ ದಿನಾಲು, ಅದು ನೋಡ್ತಾ ಇದ್ದೇನೆ. ಇದ್ರ ಹಿಂದೆ ಇದಕ್ಕಿಂತ ತುಂಬ ಕಸ ಇತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟವರು ಆದಷ್ಟು ಬೇಗ ಇದನ್ನು ನೈರ್ಮಲ್ಯವಾಗಿಟ್ಟು ಕಸ ಕಡ್ಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಓದುವ ಪರಿಸರದಲ್ಲಿ ಒಳ್ಳೆಯದಿದ್ದರೆ ಇದು ಮಂಗಳೂರು ನಾಗರಿಕರಿಗೆ ಒಂದು ಹೆಮ್ಮೆಯ ವಿಷಯ. ಇಂಥ ಒಂದು ಕೆಲಸದಲ್ಲಿ ಯಾರೂ ಹಿಂದೆ ಸರಿಯಬಾರದು ಅಂತ ನನ್ನ ವಿನಂತಿ. ಅಷ್ಟು ಮಾತ್ರವಲ್ಲ, ಈ ಲೈಬ್ರರಿ ಮುಂಭಾಗದಲ್ಲಿ ಸ್ವಚ್ಛತೆ ಅನ್ನುವುದು ಕನಸಿನ ಮಾತು, ರಕ್ಷಣೆ ಅನ್ನುವುದು ಇಲ್ಲವೇ ಇಲ್ಲ. ಬೇಕಾಬಿತ್ತಿಯಾಗಿ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ಕಾಮನ್ ಆಗಿದೆ. ಹಚ್ಚ ಹಸಿರಿನ ಪರಿಸರದೊಂದಿಗೆ ಓದುಗರನ್ನ ಸೆಳೆಯಬೇಕಾದ ಗ್ರಂಥಾಲಯ ತನ್ನ ಚೈತನ್ಯ ಕಳೆದುಕೊಂಡು ಸೊರಗಿ ಹೋಗಿದೆ. ಇಂತಹ ಅವ್ಯವಸ್ಥೆಗಳ ವಿರುದ್ಧ ಪುಸ್ತಕ ಪ್ರಿಯರು ಗರಂ ಆಗಿದ್ದಾರೆ. ಇಲ್ಲೆಲ್ಲ ಹೆಂಡದ ಪ್ಯಾಕೆಟು, ತೆರೆದ ಪ್ಯಾಕೆಟು, ಎಲ್ಲ ರಾಶಿ ರಾಶಿ ಬಿದ್ದಿದೆ. ಇದಕ್ಕೆ ಯಾವ ಕಾವಲು ಬೇಲಿಯೂ ಕೂಡ ಇಲ್ಲ. ಮತ್ತು ಈ ಜಾಗದಲ್ಲಿ ರಾತ್ರಿಗೆ ಹೆಂಡ ಕುಡಿಯೋದು ಮತ್ತು ವಲಸಿಗರು ಬಂದು ಇಲ್ಲಿ ಉಚ್ಚೆ ಒಯ್ಯುವುದು ಮತ್ತು ಗಲೀಜು ಮಾಡುವುದು ಇಂಥದ್ದೆಲ್ಲ ತುಂಬ ನಡೀತಾ ಉಂಟು. ಇದನ್ನು ಹೇಳಿದರೆ ಕೆಲವರಿಗೆ ಇದು ಮನಸ್ಸಿನಲ್ಲಿ ತಗೊಂಡು, ಈ ವಿಚಾರವನ್ನು ಮನಸ್ಸಿನಲ್ಲಿ ತಗೊಂಡು ಇದನ್ನು ಆದಷ್ಟು ಬೇಗ ಒಂದು ಸ್ವಚ್ಛ ಮಾಡಿ ಇಟ್ಟಿದ್ರೆ ಇದು ಒಂದು ಲೈಬ್ರರಿಗೆ ಒಂದು ಶೋಭೆ. ಜನಸಾಮಾನ್ಯರ ತೆರಿಗೆ ಹಣವನ್ನ ವಸೂಲಿ ಮಾಡೋ ಇಲಾಖೆಗಳಿಗೆ ಸಾರ್ವಜನಿಕ ಉಪಯೋಗಕ್ಕೆ ಬರುವ ಗ್ರಂಥಾಲಯದ ವ್ಯವಸ್ಥೆಗಳನ್ನ ಸರಿಪಡಿಸುವಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆ ಜನಸಾಮಾನ್ಯರಿಂದ ಕೇಳಿ ಬಂದಿದೆ. ಇನ್ನಾದ್ರೂ ಪಾಲಿಕೆ ಎಚ್ಚೆತ್ತುಕೊಂಡು ಇಲ್ಲಿನ ವ್ಯವಸ್ಥೆಗಳನ್ನ ಸರಿಪಡಿಸಿ ನಗರದ ಜನತೆಯ ಕೂಗಿಗೆ ಸ್ಪಂದಿಸುವ ಅಗತ್ಯವಿದೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಾಳು ಬಿದ್ದ ಹಂಪೆಯಾಗುವುದರಲ್ಲಿ ಎರಡು ಮಾತಿಲ್ಲ. ಪ್ರಣಾಮ್ ಕುಲಾಲ್, ನಮಕುಲ್ಲಾ ನ್ಯೂಸ್ 24x7.